ಅಪ್ರಾಪ್ತ ಮಕ್ಕಳು ಕಾಣೆಯಾಗಿದ್ದಾರೆ. ಹೀಗೆ ಈ ಸುದ್ದಿ ಒಂದು ವಾರದಲ್ಲಿ ಪ್ರಕಟ ಆದಂತಹ ಸುದ್ದಿ ಇದು. 40,000 ಮಹಿಳೆಯರು 18 ವಯಸ್ಸಿನಿಂದ 30 ವಯಸ್ಸಿನ ಒಳಗಡೆ ಇರುವಂತಹ ಮಹಿಳೆಯರು ಕಾಣೆಯಾಗಿದ್ದಾರೆ. ಇನ್ನು ಇದೊಂದು ಭಯಾನಕವಾದಂತಹ ಆಘಾತಕಾರಿ ಅಂಕಿ ಸಂಖ್ಯೆ ಅಂತ ನಾನು ಹೇಳ್ತೀನಿ. ಇದು 3ನೇ ವರ್ಷದಲ್ಲಿ ಮತ್ತು ರಿಜಿಸ್ಟರ್ ಆಗಿದ್ದು ಅಂಕಿ ಸಂಖ್ಯೆ ಇದೆ. ಇನ್ನು ರಿಜಿಸ್ಟರ್ ಆಗದೇ ಇರುವಂತಹದ್ದು ಎಷ್ಟಿದೆ ಅಂತನ್ನುವಂತಹದ್ದು ಕಲ್ಪನೆ ಇಲ್ಲ. ಇದರಲ್ಲಿ ಲವ್ ಜಿಹಾದ್ ಪ್ರಕರಣಗಳೇ ಜಾಸ್ತಿ ಇದ್ದಾವೆ ಅಂತನ್ನುವಂತಹದ್ದು ನಾನು ನಿಶ್ಚಿತವಾಗಿ ಹೇಳ್ತೀನಿ. ಪ್ರತಿ ನಿತ್ಯ ನಮ್ಮ ಕರ್ನಾಟಕದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಒಂದೇ ಸಂಘಟನೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ವಿಭಾಗ ಅಧ್ಯಕ್ಷರಿಗೆ ರಾಜ್ಯ ಅಧ್ಯಕ್ಷರಿಗೆ ಪ್ರತಿ ನಿತ್ಯ 4-5 4-5 ಫೋನ್ಗಳು ಬರ್ತವೆ. ನಮ್ಮ ಹುಡುಗಿ ಕಾಣೆಯಾಗಿದ್ದಾಳೆ, ನಮ್ಮ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ, ನಮ್ಮ ಹುಡುಗಿನ ತಗೊಂಡು ಹೋಗಿದ್ದಾರೆ ಅಂತನ್ನುವಂಥದ್ದು. ಸೊ ಇದು ಸರ್ಕಾರ ಬಹಳ ಗಂಭೀರವಾಗಿ ತಗೊಳ್ಬೇಕು. ಇವತ್ತು ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಇದ್ದಾಗಲೂ ಕೂಡ ಇಷ್ಟು ನಿರ್ಲಕ್ಷ್ಯ ದುರ್ಲಕ್ಷ್ಯ ಯಾಕೆ ಅಂತನ್ನುವಂಥದ್ದು ಗೊತ್ತಿಲ್ಲ. ಇದರಲ್ಲಿ ನಾನು ಹೇಳೋದಿಷ್ಟೇ, ವಿಶೇಷ ಪಡೆ ಮಹಿಳಾ ಪಡೆನೇ ಮಹಿಳಾ ಸಮಿತಿನೇ ರಚನೆ ಮಾಡಿ ಈ 40,000 45,000 ಏನ ಅಂಕಿ ಇದೆಯಲ್ಲ, ಕಾಣೆಯಾಗಿದ್ದು ಗರ್ಭವತಿ ಆಗಿದ್ದು, ಇದರ ಸಂಬಂಧಪಟ್ಟಾಗೆ ತನಿಖೆ ಮಾಡಿ ಕ್ರಮ ತಗೊಳ್ಬೇಕು, ಇದನ್ನ ತಡಿಬೇಕು ಅಂತನ್ನುವಂತಹದ್ದು ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೆ. ಇನ್ನು ಇದರದೇ ಲಿಂಕ್ ಇರುವಂತಹದ್ದು ಸೌಜನ್ಯ ಪ್ರಕರಣ. ಬೆಳ್ತಂಗಡಿ ಧರ್ಮಸ್ಥಳದ ಹತ್ತಿರ ಹಳ್ಳಿಯ ಒಂದು ಕಾಲೇಜು ವಿದ್ಯಾರ್ಥಿನಿ 9 10 12 9 9 ಅಕ್ಟೋಬರ್ 12 ಇಸಿ ಮಾಯ ಆಗ್ತಾಳು. ಕಾಣೆ ಅಂತ ಹೇಳಿ ಆದ ತಕ್ಷಣನೇ 2 ದಿನದ ನಂತರ ಹೆಣವಾಗಿ ಸಿಗ್ತಾಳೆ. ಅಲ್ಲಿ ಬಹಳ ದೊಡ್ಡ ಇದೊಂದು ಪ್ರಕರಣ ಇದೆ. ಹೇಗೆ ಸುಮಾರೊಂದು 15 ವರ್ಷದ ಹಿಂದೆ ದೆಹಲಿಯ ನಿರ್ಭಯ ಪ್ರಕರಣ ಇಡೀ ದೇಶಾದ್ಯಂತ ಚರ್ಚೆ ಆಗಿತ್ತು. ಇವತ್ತು ಕರ್ನಾಟಕದ ಸೌಜನ್ಯ ಪ್ರಕರಣ ಇಡೀ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಇದೊಂದು ಅನ್ಯಾಯ, ಇದೊಂದು ಮುಚ್ಚು ಹಾಕುವಂತಹ ಪ್ರಯತ್ನ ನಡೀತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಆದಂತಹ ಈ ಘಟನೆಯನ್ನ ವ್ಯವಸ್ಥಿತವಾಗಿ ಮುಚ್ಚಾಕ್ಲಾಗ್ತಾ ಇದೆ ಅಂತ ನೋಡಿ. ಸೊ ಇದು ಸೌಜನ್ಯ ಪ್ರಕರಣ ಮತ್ತು ನಾನು ಹೇಳಿದಂತ 40 ಮಹಿಳೆಯರ ಕಾಣೆ ಮತ್ತು ಈ ಗರ್ಭವತಿಯ ಈ ಎಲ್ಲ ಪ್ರಕರಣಗಳನ್ನ ಸ್ವಲ್ಪ ಗಮನಿಸಿದರೆ ಗೊತ್ತಾಗುತ್ತೆ ಏನಿದು, ಹೇಗೆ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತಂದ್ರೆ, ಸರ್ಕಾರದ ನಿರ್ಲಕ್ಷ್ಯ, ಕಾನೂನಿನ ಸಡಿಲಿಕೆ, ಕಾನೂನಿನಲ್ಲಿ ಬಿಗಿ ಇಲ್ಲೇ ಇಲ್ಲ, ಈ ಎಲ್ಲ ಕಾರಣದಿಂದ ಈ ಎಲ್ಲ ಘಟನೆಗಳಾಗ್ತಾ ಇದೆ. ಈಗ ಒಂದು ಬೆಳತಂಗಡಿ ತಾಲೂಕಿನಲ್ಲಿ ಒಂದೇ ತಾಲೂಕಿನಲ್ಲಿ ಅಂಕಿ ಸಂಖ್ಯೆ ನೋಡಿದರೆ ಒಂಥರ ಭಯ ಆಗುತ್ತೆ. ಒಂದೇ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಆಗ್ತಾ ಇರುವಂತಹ ಪ್ರಕರಣಗಳು ನೋಡಿದರೆ ಎಲ್ಲೋ ದಾರಿ ತಪ್ತಾ ಇದೆ ಅಂತನ್ನುವಂತಹ ಸಂಶಯ ಮೂಡುತ್ತೆ. 11 ವರ್ಷದಲ್ಲಿ 434 ಪ್ರಕರಣಗಳಾಗಿದ್ದಾವೆ. ಅದರಲ್ಲಿ ಆತ್ಮಹತ್ಯಾ 452 ಪ್ರಕರಣಗಳಿದೆ. ಮಹಿಳೆಯರ ಸಂಖ್ಯೆ 96 ಮಹಿಳೆಯರು ಅದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದು ಬರೀ ಒಂದೇ ತಾಲೂಕಿನ ಅಂಕಿ ಸಂಖ್ಯೆ 11 ವರ್ಷದಲ್ಲಿ. ಇನ್ನು ಇಡೀ ರಾಜ್ಯದಂತೂ ಈಗ ಪ್ರಕಟ ಆದಂತಹ ಇದರಲ್ಲಿ ಗೊತ್ತಾಗುತ್ತೆ, ಇದೇ ಸೌಜನ್ಯನ ಮಾದರಿಯಲ್ಲಿ ಒಂದು ಪ್ರಕರಣ 2010 ಇಸ್ವಿಯಲ್ಲಿ ಆಯ್ತು.
ಮುರುಡೇಶ್ವರ ಭಟ್ಕಳ ತಾಲೂಕ ಮುರುಡೇಶ್ವರದಲ್ಲಿ ಯಮುನಾ ನಾಯಕ್ ಅನ್ನುವಂತ ಒಬ್ಬ ಹುಡುಗಿ ಮುಸ್ಲಿಮ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾ ಇತ್ತು ಒಂದು ದಿನ ರೇಪ್ ಆಗುತ್ತೆ ಮರ್ಡರ್ ಆಗುತ್ತೆ ಅದು ಬಹಳ ದೊಡ್ಡ ಪ್ರತಿಭಟನೆಗಳಾಗ್ತವೆ ಸೋ ಅಲ್ಲಿ ಒಬ್ಬ ವೆಂಕಟೇಶ್ ಹರಿಕಾಂತ್ ಅನ್ನುವಂತ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತಾರೆ ಅವನು ಅಷ್ಟೇ 5 ವರ್ಷ ಜೈಲಿನಲ್ಲಿ ಇದ್ದುಕೊಂಡು ಅವರನ್ನು ಕೋರ್ಟ್ ನಿರ್ದೋಷಿ ಆಗಿಬಿಡುತ್ತೆ ಯಾವುದೇ ಕುರುಹು ಇಲ್ಲ ಮತ್ತು ತನಿಖಾಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಬೇಕು ಅಂತ ಆರ್ಡರ್ ನಲ್ಲಿ ಬರೀತಾರೆ ಸೇಮ್ ಇದೇ ಆರ್ಡರ್ ಅನ್ನು ಇದೇ ರೀತಿ ಸೌಜನ್ಯ ಪ್ರಕರಣದಲ್ಲೂ ಆಗಿದೆ ರೇಪ್ ಅಂಡ್ ಮರ್ಡರ್ ಒಬ್ಬ ವ್ಯಕ್ತಿ ಸಂತೋಷ್ ರಾವ್ ಅನ್ನುವಂತ ಒಬ್ಬ ವ್ಯಕ್ತಿನ ಕಾರ್ಕಳದ ಸಂತೋಷ್ ರಾವ್ ಅನ್ನುವಂತ ಒಬ್ಬ ವ್ಯಕ್ತಿನ ಅಮಾಯಕ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ ಆರು ವರ್ಷದ ನಂತರ ಸಿಬಿಐ ಕೋರ್ಟ್ ಹೇಳುತ್ತೆ ನಿರ್ದೋಷ ಅಷ್ಟೇ ಅಲ್ಲ ಒಂದು ಭಯಾನಕ ಆಘಾತಕಾರಿ ಅವರ ಸ್ಟೇಟ್ಮೆಂಟ್ ಆ ಜಡ್ಜ್ಮೆಂಟ್ ನಲ್ಲಿ ಬರೆದಿದ್ದಾರೆ ಈ ಸಂತೋಷ್ ರಾವ್ ಅನ್ನು ಬಂಧನ ಮಾಡಕ್ಕೆ ಒಂದೇ ಒಂದು ಸಾಕ್ಷಿ ಇಲ್ಲ ಒಂದೇ ಒಂದು ಕುರು ಇಲ್ಲ ಹಾಗಾಗಿ ಯಾರು ತನಿಖಾಧಿಕಾರಿ ಇದ್ದಾರೆ ಯಾರು ವೈದ್ಯರಿದ್ದಾರೆ ಯಾರು ಇದಕ್ಕೆ ಸಂಬಂಧಪಟ್ಟಂತವ್ರು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದು